Hi, good morning students. Welcome back to online class. I am Rakesh sir. I hope if you all safe and healthy. Okay, let us today start your second class of social studies. Clothes we wear. Your second chapter in social studies. I hope if you all completed your first lesson, classworks and HW, and if you all understand the family chapter. Okay, now we can discuss about your second chapter, clothes we wear. Okay, why we wear the clothes? Now yaake batte haakobeku? Why we wear the clothes? ನಾವ್ ಯಾಕೆ ಬಟ್ಟೆ ಹಾಕೊಬೇಕು? ಬಿಕಾಸ್ ಹೇಳಿ ನೋಡೋಣ. ಎಸ್ ರೈಟ್, ಇಟ್ಸ್ ಕವರ್ ಅವರ್ ಬಾಡಿ. ಇದು ನಮ್ಮ ಬಾಡಿ ಕವರ್ ಮಾಡ್ತಾ ಇದೆ ಅಲ್ವಾ? ಹೌದಾ ಇಲ್ವಾ? ಇಟ್ ಇಸ್ ಆಲ್ಸೋ ಒನ್ ಆಫ್ ದ ಬೇಸಿಕ್ ಥಿಂಗ್ಸ್. ಇದು ಒಂದು ಅವಶ್ಯಕವಾಗಿ ಬೇಕಾಗಿರುವಂತ ಮೂಲ ವಸ್ತು ನಮಗೆ ಅಲ್ವಾ? ಯಾವ ತರ? ಲೈಕ್ ಎ ಫುಡ್ ಅಂಡ್ ವಾಟರ್. ನಮಗೆ ನೀರು ಮತ್ತೆ ಹಾಲು ತರ ಇದು ಒಂದು ನಮಗೆ ಬೇಸಿಕ್ ಬೇಕಾಗಿರೋದಲ್ವಾ? ಲುಕ್ ಅಟ್ ದರ್ ಬೋರ್ಡ್, ನಿಮ್ಗೆ ಕಾಣಿಸ್ತಾ ಇದೆಯಾ? ಲುಕ್ ಅಟ್ ದರ್ ಫುಡ್, ವಾಟರ್ ಅಂಡ್ ಕ್ಲಾಸ್. ದೀಸ್ ಆರ್ ಆಲ್ ಅವರ್ ಬೇಸಿಕ್ ನೀಡ್ಸ್, ನಮಗೆ ಅತ್ಯವಶ್ಯಕವಾಗಿ ಬೇಕಾಗಿರೋದು. ದಟ್ಸ್ ವೈ ವಿ ವೇರ್ ದ ಕ್ಲಾಸ್. ಅದಕ್ಕೋಸ್ಕರ ನಾವು ಕ್ಲಾಸ್ ಹಾಕ್ಬಿಡ್ತಾ ಇದೀವಲ್ವಾ? ಇಟ್ ಈಸ್ ಅವರ್ ಬೇಸಿಕ್ ನೀಡ್. ವೈ ಶುಡ್ ಬಿ ವೇರ್ ದ ಕ್ಲಾಸ್? ಕ್ಲಾತ್ಸ್ ಆರ್ ಅವರ್ ಬೇಸಿಕ್ ನೀಡ್ಸ್. ನಮಗೆ ಕ್ಲಾತ್ಸ್ ಬೇಸಿಕ್ ನೀಡ್ಸ್, ದಟ್ಸ್ ವೈ ವಿ ವೇರ್ ದ ಕ್ಲಾತ್ಸ್. ನಾವು ಅದಕ್ಕೆ ಕ್ಲಾಸ್ ಹಾಕೊಳ್ತೀವಿ, ಅದು ಕ್ಲಿಯರ್ ಅಲ್ವಾ? ಮತ್ತೆ ಹಾಕೊಳ್ತೀವಿ, ಇಟ್ಸ್ ಕವರ್ ಅವರ್ ಬಾಡಿ. ಇದು ನಮ್ಮ ಬಾಡಿ ಕವರ್ ಮಾಡಿದೆ ಅಲ್ವಾ? ಈ ಟಿ ಶರ್ಟ್ ನನ್ನ ಬಾಡಿ ಕವರ್ ಮಾಡಿದೆ ಅಲ್ವಾ? ಈ ಪ್ಯಾಂಟ್ ನನ್ನ ಬಾಡಿ ಕವರ್ ಮಾಡಿದೆಯಲ್ಲ? ನೀವು ಹಾಕೊಳ್ಳೋ ಶರ್ಟ್, ಕ್ಯಾಪ್ಸ್, ಪ್ಯಾಂಟ್ಸ್, ಶಾರ್ಟ್ಸ್, ಇದೆಲ್ಲ ನಿಮ್ ಬಾಡಿ ಕವರ್ ಮಾಡುತ್ತಲ್ವಾ? ಇಟ್ಸ್ ಕವರ್ ಅವರ್ ಬಾಡಿ ಅಲ್ವಾ? ದಟ್ಸ್ ವೈ ವಿ ವೇರ್ ಅವರ್ ಕ್ಲಾತ್ಸ್. ನಾವು ಅದಕ್ಕೆ ಕ್ಲಾತ್ಸ್ ನ ಹಾಕೊಳ್ತೀವಿ ಅಲ್ವಾ? ಸೆಕೆಂಡ್ ಒಂದು ಏನ್ ಮಾಡುತ್ತೆ? ಇಟ್ಸ್ ಪ್ರೊಟೆಕ್ಟ್ ಟು ದ ಕೋಲ್ಡ್, ಹಾಟ್, ಡರ್ಟಿ. ಇಟ್ ಇಸ್ ರೈಟ್ ನಾ? ಇಟ್ಸ್ ಕವರ್ ಆರ್ ಇಟ್ಸ್ ಪ್ರೊಟೆಕ್ಟ್ ಡರ್ಟಿ, ಗಲೀಜಿಂದ ನಮ್ಮನ್ನ ಕವರ್ ಮಾಡುತ್ತೆ, ಕೆಸರು ಗಿಸರು ಸಿಡಿದ್ರೆ. ಅಂಡ್ ಕೋಲ್ಡ್, ಚಳಿಯಿಂದ ನಮ್ಮನ್ನ ಕವರ್ ಮಾಡ್ತಾ ಇದೆ ಕ್ಲಾತ್. ಮತ್ತೆ ಹಾಟ್, ಬಿಸಿಲಿಗೆ ನಮ್ಮ ಮೈಗೆ ಸುಡೋದನ್ನ ಕವರ್ ಮಾಡ್ತಾ ಇದೆಯಾ? ಕವರ್ ಮಾಡ್ತಾ ಇದೆಯಾ? ಅಂಡ್ ರೇನ್, ಮಳೆಗಾಲ ನೀರನ್ನ ಕವರ್ ಮಾಡ್ತಾ ಇದೆಯಾ? ಇಟ್ಸ್ ಪ್ರೊಟೆಕ್ಟ್ ಅವರ್ ಬಾಡಿ. ಇದು ನಮ್ಮ ಬಾಡಿನ ಪ್ರೊಟೆಕ್ಟ್ ಅನ್ನ ಮಾಡ್ತಿದೆ, ಹೌದಾ ಇಲ್ವಾ? ನೆಕ್ಸ್ಟ್ ಏನ್ ಮಾಡ್ತಾ ಇದೆ? ಇಟ್ಸ್ ವೆರಿ ಅಟ್ರಾಕ್ಟಿವ್ ಅಂಡ್ ಗಿವ್ ಎ ಗುಡ್ ಲುಕ್ಸ್. ಗಿವ್ ಎ ಗುಡ್ ಲುಕ್ಸ್, ನಾವು ನೋಡೋ ಚೆನ್ನಾಗಿ ಕಾಣ್ತೀವಿ ಬಟ್ಟೆ ಹಾಕೊಂಡಾಗ, ತುಂಬಾ ನೋಡೋ ಚೆನ್ನಾಗಿ ಕಾಣ್ತೀವಿ. ಅಂಡ್ ಅಟ್ರಾಕ್ಟಿವ್ ಹಾಕೊಂತೀವಲ್ವ, ಟಿ ಶರ್ಟ್ ಹಾಕೊಂತೀವಿ, ಶರ್ಟ್ ಪ್ಯಾಂಟ್ ಹಾಕೊಂಡು ಇನ್ಶರ್ಟ್ ಮಾಡ್ಕೊಳ್ತೀವಿ ಅಲ್ವಾ? ಧೋತಿಗಳನ್ನ ಹಾಕೊಂತೀವಿ, ಕುರ್ತಗಳನ್ನ ಹಾಕೊಳ್ತೀವಿ, ಶಾಲ್ ಗಳನ್ನ ಹಾಕೊಳ್ತೀವಿ. ದೀಸ್ ಆರ್ ಆಲ್ ಗಿವ್ ಎ ಅಟ್ರಾಕ್ಟಿವ್ ಲುಕ್ಸ್. ಇವು ನೋಡಕ್ಕೆ ತುಂಬಾ ಸುಂದರವಾಗಿ ಕಾಣ್ತೀವಿ. ಅಂಡ್ ಗುಡ್ ಲುಕ್ಸ್, ನಾವೆಲ್ಲ ನೋಡಕ್ ಚೆನ್ನಾಗಿ ಕಾಣಿಸ್ತೀವಲ್ವ? ದಟ್ಸ್ ವೈ ವಿ ವೇರ್ ದ ಕ್ಲಾತ್ಸ್. ಅದಕ್ಕೆ ಕ್ಲಾತ್ ಹಾಕೊತೀವಲ್ವ, ಚೆನ್ನಾಗಿ ಮಾಡ್ಬೇಕು ಅಂತ ಹೊಸ ಶರ್ಟ್ ಪ್ಯಾಂಟ್ ಹಾಕೊಂಡು ಟಿಶರ್ಟ್ ಮಾಡ್ಕೊಳ್ತೀವಿ, ಶೂ ಎಲ್ಲ ಹಾಕೊಳ್ತೀವಿ ಅಲ್ವಾ? ಟಿ ಶರ್ಟ್ ಹಾಕೊಂತೀವಿ, ಜೀನ್ಸ್ ಪ್ಯಾಂಟ್ ಹಾಕೊಂತೀವಿ, ಕುರ್ತಾ ಧೋತಿಗಳನ್ನ ಹಾಕೊಳ್ತೀವಿ, ಹೌದಾ ಇಲ್ವಾ? ಯಾಕಿದೆಲ್ಲ? ಯಾಕಪ್ಪ ಅಂದ್ರೆ ಇಟ್ಸ್ ಲುಕಿಂಗ್ ಲೈಕ್ ಎ ಅಟ್ರಾಕ್ಟಿವ್, ನೋಡಕ್ ಚೆನ್ನಾಗಿ ಕಾಣ್ಬೇಕು ಅಲ್ವಾ? ಅಂಡ್ ಸ್ಮಾರ್ಟ್, ಸುಂದರವಾಗಿ ಕಾಣ್ಬೇಕು ನಾವು, ಎಲ್ಲರಿಗಿಂತ ಚೆನ್ನಾಗಿ ಕಾಣ್ಬೇಕು. ದಟ್ಸ್ ವೈ ವಿ ವೇರ್ ದ ಕ್ಲಾತ್ಸ್. ಅದಕ್ಕೋಸ್ಕರ ನಾವು ಕ್ಲಾಸ್ ನ ಹಾಕೊಳ್ತಾ ಇದೀವಿ ಅಲ್ವಾ? ಕ್ಲಾತ್ಸ್ ಕವರ್ ಅವರ್ ಬಾಡಿ ಅಂಡ್ ಗಿವ್ ಎ ಸ್ಮಾರ್ಟ್ ಲುಕ್ ಅಂಡ್ ಇಟ್ಸ್ ಪ್ರೊಟೆಕ್ಟ್ ವಿಂಟರ್ ಸೀಸನ್ ಫಾರ್ ಎ ಕೋಲ್ಡ್ ವಿಂಡ್ಸ್ ಅಂಡ್ ಹಾಟ್ ಸೂರ್ಯನಿಂದ ಬಿಸಿಗೆ ಅಂಡ್ ಡರ್ಟಿ ಗಲೀಜಿಂದ ಅಂಡ್ ಗಿವ್ ಎ ಅಟ್ರಾಕ್ಟಿವ್ ಲುಕ್ಸ್, ನೋಡಕ್ ಚೆನ್ನಾಗಿ ಕಾಣಕ್ ಮಾಡುತ್ತೆ. ದಟ್ಸ್ ವೈ ವಿ ವೇರ್ ದ ಕ್ಲಾತ್ಸ್. ಅದಕ್ಕೋಸ್ಕರ ನಾವು ಕ್ಲಾತ್ಸ್ ಹಾಕೊಳ್ತೀವಿ, ಅದು ಕ್ಲಿಯರ್? ವೈ ವಿ ವೇರ್ ದ ಕ್ಲಾತ್ಸ್, ನಾವ್ ಯಾಕೆ ಕ್ಲಾತ್ಸ್ ಹಾಕೊಳ್ತೀವಿ?
It is our basic need. ಇದು ನಮ್ಮ ಅತ್ಯವಶ್ಯಕವಾದಂತಹ ವಸ್ತು ಅಲ್ವಾ. ಲೈಕ್ ಎ ಫುಡ್ ಅಂಡ್ ವಾಟರ್. ಯಾವ ತರ ಫುಡ್ ಅಂಡ್ ವಾಟರ್ ತರ ನಮ್ಗೆ ಇದು ಬೇಸಿಕ್ ನೀಡ್. ದಟ್ಸ್ ವೈ ವಿ ವೇರ್ ದ ಕ್ಲಾತ್. ಅದಕ್ಕೋಸ್ಕರ ಕ್ಲಾತ್ ಹಾಕೊಳ್ತಾ ಇದೆ ಅಲ್ವಾ. ಅಂಡ್ ಮತ್ತೆ ಇಟ್ಸ್ ಹೆಲ್ಪ್, ಮತ್ತೆ ನಮ್ಗೆ ಹೆಲ್ಪ್ ಮಾಡುತ್ತೆ. ಇಟ್ಸ್ ಕವರ್ ಅವರ್ ಬಾಡಿ. ನಮ್ಮ ಮಾನವನ ಮುಸುಕೆ ಅಲ್ವಾ, ಅದಕ್ಕೋಸ್ಕರ ಬಟ್ಟೆ ಹಾಕೊಂಡಿದ್ದೀವಿ. ದೆನ್ ಇಟ್ಸ್ ಪ್ರೊಟೆಕ್ಟ್ ಟು ದ ಡರ್ಟಿ ಕೋಲ್ಡ್ ವೇವ್ಸ್ ಹಾಟ್ ಅಂಡ್ ಲುಕ್ ಸ್ಮಾರ್ಟ್ ಅಂಡ್ ಅಟ್ರಾಕ್ಟಿವ್. ನಮಗೆ ಈ ಗಲೀಜಿಂದ, ಸೂರ್ಯನಿಂದ, ಚಳಿಯಿಂದ, ಮಳೆಯಿಂದ ನಮ್ಮನ್ನ ಬಾಡಿ ಕವರ್ ಮಾಡೋದ್ರ ಜೊತೆಗೆ ನೋಡಕ್ಕೆ ಸುಂದರವಾಗಿ ಕಾಣುವಂತೆ ಮಾಡುತ್ತೆ. ಮತ್ತೆ ಅಟ್ರಾಕ್ಟಿವ್, ನೋಡೋರಿಗೆ ಆಕರ್ಷಣೀಯವಾಗಿ ಕಾಣಕ್ ಮಾಡುತ್ತೆ. ದಟ್ಸ್ ವೈ ವಿ ವೇರ್ ದ ಕ್ಲಾತ್. ಅದಕ್ಕೋಸ್ಕರ ನಾವು ಕ್ಲಾತ್ ಹಾಕೊಳ್ತಿದೀವಲ್ವಾ. ಅದು ಕ್ಲಿಯರ್ ಕ್ಲಿಯರ್ ಓಕೆ. ನೆಕ್ಸ್ಟ್ ಹಾಗಾದ್ರೆ ಕ್ಲಾತ್ ಎಲ್ಲಾ ಟೈಮ್ ಒಂದೇ ತರದ ಕ್ಲಾತ್ ಹಾಕೊಳ್ತೀವ ಸರ್? ಆಲ್ ಟೈಮ್ ವಿ ವೇರ್ ದ ಕ್ಲಾತ್ ಸೇಮ್ ಕ್ಲಾತ್? ನೋ. Because the our environment classified the three types. Namma environment to three types are classified. Yav tara? They are summer season, winter season and rainy season. Our environment classified three types: summer season, rainy season and winter season. Are you clear? See, look at that. Our environment classified the three seasons. We are, that's why we wear the different clothes in different seasons. First one is summer season. In Australia, summer season very hot. That's why we use the umbrella. In Australia, in picture alone. Are you clear? Yes. The second one, rainy season. Look at the rainy season. We are also rainy season use the umbrella to protect the rain. And third one season is winter season. Look at there, winter season, it is very cold. That's why it's a different season. You wear the different clothes. Bare season, bare clothes na apartha idu alwa. Adalwa, according to the season we wear to the clothes. After ಸೀಸನ್ ಅನುಗುಣವಾಗಿ ನಾವು ಕ್ಲಾಸ್ ಹಾಕೊಳ್ತೀವಿ. ಸಮ್ಮರ್ ಸೀಸನ್ ಗೆ ಸಮ್ಮರ್ ಸೀಸನ್ ಕ್ಲಾತ್ ನೇ ಹಾಕೊಳ್ತೀವಿ, ವಿಂಟರ್ ಸೀಸನ್ ಗೆ ವಿಂಟರ್ ಸೀಸನ್ ಕ್ಲಾತ್ ನೇ ಹಾಕೊಳ್ತೀವಿ, ರೈನಿ ಸೀಸನ್ ಗೆ ರೈನಿ ಸೀಸನ್ ಗೆ ಬೇಕಾಗಿರೋ ಕ್ಲಾತ್ ನೇ ಹಾಕೊಳ್ತೀವಿ ಅಲ್ವಾ. ಅದು ಕ್ಲಿಯರ್. ಅಕಾರ್ಡಿಂಗ್ ಟು ದ ಸೀಸನ್ ವಿ ವೇರ್ ದ ಡಿಫ್ರೆಂಟ್ ಕ್ಲಾತ್ ಅಲ್ವಾ. ನೆಕ್ಸ್ಟ್ ಅದರ ಏನ್ ಮಾಡ್ತೀವಿ? ಅಕಾರ್ಡಿಂಗ್ ಟು ದ ಸೀಸನ್ ವಿ ವೇರ್ ದ ಡಿಫ್ರೆಂಟ್ ಕ್ಲಾತ್. ಆಸ್ ಸೇಮ್ ಲೈಕ್ ದಟ್ ಇನ್ ಆಲ್ ದ ಸೀಸನ್ ವಿ ಕಾಂಟ್ ವೇರ್ ಎ ಸೇಮ್ ಕೈಂಡ್ಸ್ ಆಫ್ ಕ್ಲಾತ್. ಇನ್ ಆಲ್ ದ ಸೀಸನ್ ವಿ ನಾಟ್ ವೇರ್ ಎ ಸೇಮ್ ಕೈಂಡ್ ಆಫ್ ಕ್ಲಾತ್. ಎಲ್ಲಾ ಸೀಸನ್ ಅಲ್ಲೂ ಒಂದೇ ತರದ ಕ್ಲಾತ್ ನಾವು ಹಾಕೊಳ್ಳೋದಿಲ್ಲ ಅಲ್ವಾ. ಎಲ್ಲಾ ಸೀಸನ್ ನಗೂ ಟಿ ಶರ್ಟ್ ಹಾಕೊಳ್ತೀವ, ಎಲ್ಲಾ ಸೀಸನ್ ನಗೂ ಜೀನ್ಸ್ ಪ್ಯಾಂಟ್ ಹಾಕೊಳ್ತೀವ, ಎಲ್ಲಾ ಸೀಸನ್ ನಗೂ ಸ್ವೆಟರ್, ಎಲ್ಲಾ ಸೀಸನ್ ನಗೂ ರೈನ್ ಕೋಟ್, ಎಲ್ಲಾ ಸೀಸನ್ ಅಲ್ಲೂ ಅಂಬ್ರೆಲಾ ಯೂಸ್ ಮಾಡ್ತೀವ? ನೋ. ಇನ್ ಆಲ್ ದ ಸೀಸನ್ ವಿ ಕಾಂಟ್ ವೇರ್ ಎ ಸೇಮ್ ಕೈಂಡ್ ಆಫ್ ಡ್ರೆಸ್. ಎಲ್ಲಾ ಸೀಸನ್ ಒಂದೇ ತರ ಡ್ರೆಸ್ ಹಾಕೋದಿಲ್ಲ, ಹೌದಾ ಇಲ್ವಾ? ಓಕೆ, ನಾವು ಕ್ಲಿಯರ್ ಆಗೋದು. ನಾವು ಕ್ಲಾತ್ ಯಾಕೆ ಹಾಕೊಳ್ತೀವೋ ನಿಮ್ಗೆ ಕ್ಲಿಯರ್ ಆಯ್ತು. ಅಂಡ್ ಯಾವ್ಯಾವ ಸೀಸನ್ ಗೆ ಏನೇನು ಕ್ಲಾತ್ ಹಾಕೊಬೇಕು ಅನ್ನೋದನ್ನ ತಿಳ್ಕೊಬೇಕಲ್ವಾ. ಓಕೆ, ಲೆಟ್ ಅಸ್ ಸ್ಟಾರ್ಟ್ ಟು ದ ಯುವರ್ ಸೆಕೆಂಡ್ ಲೆಸನ್ ಕ್ಲಾತ್ ವಿ ವೇ ಇನ್ ದ ಫಸ್ಟ್ ಟಾಪಿಕ್ ಸಮ್ಮರ್ ಸೀಸನ್. ಹಾಗಾದ್ರೆ ಈಗ ಈ ಕ್ಲಾಸ್ ಅಲ್ಲಿ ನಾವು ಸಮ್ಮರ್ ಸೀಸನ್ ಬಗ್ಗೆ ತಿಳ್ಕೊಳ್ಳೋಣ. ಅದು ಕ್ಲಿಯರ್. The seasons are classified into three types. One is summer season, second one is winter season, third one is rainy season. The seasons, depending upon them, we can wear to the different clothes. But all the seasons we not wear the same kind of cloth. Are you clear? Okay. Your first topic is summer season. Summer season. ಅಂದ್ರೆ ಬೇಸಿಗೆ ಕಾಲ. ಸಮ್ಮರ್ ಸೀಸನ್. ಸಿ ಲುಕ್ ಅಟ್ ದ ಸಮ್ಮರ್ ಸೀಸನ್ ಪಿಕ್ಚರ್. ನಿಮ್ ಕಾಣಿಸ್ತಿದೆ ಸಮ್ಮರ್ ಸೀಸನ್ ಪಿಕ್ಚರ್? ಸಮ್ಮರ್ ಸೀಸನ್ ದ ಸನ್ ಈಸ್ ವೆರಿ ಹಾಟ್. ಸೂರ್ಯ ಯಾವಾಗಿದ್ದಾನೆ? ವೆರಿ ಹಾಟ್, ತುಂಬಾ ಪ್ರಕಾಶಮಾನವಾಗಿದ್ದಾನೆ. ಇಟ್ಸ್ ಗಿವ್ ಎ ಹಾಟ್ ವಿಂಡ್ಸ್. ನಮಗೆ ಬಿಸಿ ಗಾಳಿ ಬರುತ್ತೆ, ಕಾಣಿಸ್ತಾ ಇದೆಯಾ? ಸಮ್ಮರ್ ಈಸ್ ವೆರಿ ಹಾಟ್. ನಮಗೆ ಬಿಸಿ ಬಿಸಿ ಆಗಿರುತ್ತೆ, ನಮಗೆ ಫ್ಯಾನ್ ಹಾಕೋಬೇಕು ಅನ್ಸುತ್ತೆ ಗಾಳಿಗಳ್ವಾ, ಹೌದಾ ಇಲ್ವಾ? ಮತ್ತೇನಾಗುತ್ತೆ ಸಮ್ಮರ್ ಸೀಸನ್ ಅಲ್ಲಿ?
summer season we can wear to the cotton cloths. ನಮಗೆ ಅವಾಗ ಸ್ವೆಟರ್ ಹಾಕೊಳಕ್ ಆಗಲ್ಲ, ಉಲ್ಲನ್ ಕ್ಲಾತ್ ಹಾಕೊಳಕ್ಕಾಗಲ್ಲ, ಕ್ಯಾಪ್ ಹಾಕೊಳಕ್ಕಾಗಲ್ಲ, ಅದಕ್ಕೆ ನಾವೇನ್ ಮಾಡ್ತೀವಿ, ವಿ ವೇರ್ ಟು ದ ಕಾಟನ್ ಕ್ಲಾತ್, ತೆಳ್ಳಗಿರುವಂತ ಕಾಟನ್ ಕ್ಲಾತ್ ಹಾಕೊಳ್ತೀವಿ ಅಲ್ವಾ. ಓಕೆ, ಮತ್ತೇನ್ ಮಾಡ್ತೀವಿ ಸಮಾಜದಲ್ಲಿ, ವಿ ಕ್ಯಾನ್ ಯೂಸ್ ಟು ದ ಲೈಟ್ ವೈಟ್ ಕ್ಲಾತ್, ತುಂಬಾ ಅಪೂರ್ವವಾಗಿರೋ ಕ್ಲಾತ್ ಹಾಕೊತೀವಿ, ಜಾಸ್ತಿ ಭಾರ ಆಗುತ್ತೆ ಅಂತ ಅಲ್ವಾ. ಯಾಕಪ್ಪ ಅಂದ್ರೆ ಇಟ್ಸ್ ಕೀಪ್ ಅಸ್ ಕೂಲ್, ನಮಗೆ ತಣ್ಣಗಿರಬೇಕು. We keep us cool. That's why we can wear to the lightweight cloth. ಅದಕ್ಕೆ ತುಂಬಾ ಭಾರ ಕಡಿಮೆ ಇರೋ ಕ್ಲಾತ್ ನ ಕಾಟನ್ ಕ್ಲಾತ್ ಯೂಸ್ ಮಾಡ್ತೀವಿ ಅಲ್ವಾ. ಓಕೆ, ನೆಕ್ಸ್ಟ್ ಏನ್ ಯೂಸ್ ಮಾಡ್ತೀವಿ, ದ ಕಾಟನ್ ಕ್ಲಾತ್ ಸೂಟಬಲ್ ಫಾರ್ ದ ಸಮ್ಮರ್ ಸೀಸನ್. ಕಾಟನ್ ಕ್ಲಾತ್ ನಮಗೆ ಸಮ್ಮರ್ ಸೀಸನ್ ಸೂಟಬಲ್ ಯಾಕೆಲಿ, ಬಿಕಾಸ್ ಇಟ್ಸ್ ಅಬ್ಸರ್ವ್ ಟು ದ ಸ್ವೆಟ್, ಇದು ನಮ್ಮ ಮೈ ಕೈ ಎಲ್ಲ ಬೆವರು ಬಂದಾಗ ಅಬ್ಸರ್ವ್ ಮಾಡುತ್ತೆ, ಹಿಡ್ದಿಟ್ಕೊಳತ್ತೆ ಅಲ್ವಾ. ಮತ್ತೇನ್ ಮಾಡುತ್ತೆ, ಇಟ್ ಲೆಟ್ಸ್ ಇನ್ ಟು ದ ಏರ್, ಆ ಕಾಟನ್ ಕ್ಲಾತ್ ಒಳಗೆ ನಮಗೆ ಗಾಳಿ ಆಡೋಕೆ ಈಸಿ ಆಗುತ್ತೆ, ಲೆಟ್ಸ್ ಇನ್ ಟು ದ ಏರ್, ಅದ್ರೊಳಗೆ ಏರ್ ಸಹಿತ ಬರಕ್ಕೆ ಅನುಕೂಲ ಆಗುತ್ತೆ. ದಟ್ಸ್ ವೈ ವಿ ಕ್ಯಾನ್ ವೇರ್ ಟು ದ ಕಾಟನ್ ಕ್ಲಾತ್, ಅದಕ್ಕೋಸ್ಕರ ನಾವು ಕಾಟನ್ ಕ್ಲಾತ್ ಹಾಕೊಳ್ತೀವಲ್ವಾ, ಯಾಕಂದ್ರೆ ಅದು ನಮ್ಮ ಮೈಯೆಲ್ಲ ಬೆವರಿದಾಗ ಆ ಬೆವರನ್ನ ಏರ್ ಬರುತ್ತೆ, ಜೊತೆಗೆ ಗಾಳಿನ ಒಳಗೆ ಬರಕ್ಕೆ ಬಿಟ್ಕೊಳತ್ತಲ್ವಾ. That's why we can wear to the cotton class. ಹಾಗಾದ್ರೆ ಯಾವ ಕಾಟನ್ ಕ್ಲಾತ್ ಇರುತ್ತೆ ಅಂದ್ರೆ ಕಾಟನ್ ಶರ್ಟ್, ಕಾಟನ್ ಟಿ ಶರ್ಟ್, ಕಾಟನ್ ಟಾಪ್ಸ್, ಕಾಟನ್ ಬಾಟಮ್ಸ್, ಸ್ಕರ್ಟ್ಸ್, ಶಾರ್ಟ್ಸ್, ದೀಸ್ ಆರ್ ಆಲ್ ಟು ದ ಕಾಟನ್ ವೇರ್ಸ್, ಇವೆಲ್ಲ ಕಾಟನ್ ವೇರ್ಸ್. ಬಟ್ ಫಾರ್ ಎಕ್ಸಾಂಪಲ್ ಆಲ್ ಯು ಸೀ ದಟ್ ಕಾಣಿಸ್ತಿದ್ಯಾ, ಕಾಟನ್ ಶರ್ಟ್ ಸಮ್ಮರ್ ಸೀಸನ್ ಕಾಟನ್ ಶರ್ಟ್ ಹಾಕಿ ಗಾಳಿ ಆಡಬೇಕು, ಸೆಟ್ ಮೇಲೆ ಅಬ್ಸರ್ವ್ ಮಾಡಬೇಕು ಅಂತ ಬಾಯ್ಸ್. ಗರ್ಲ್ಸ್ ಏನ್ ಮಾಡ್ತಾರೆ, ಕಾಟನ್ ಸ್ಕರ್ಟ್ ಅಂದ್ರೆ ಮೇಲ್ಗಡೆ ಟಾಪ್ ನಿಂತಿರೋದೇ ಹಾಕೊಳ್ತಾರೆ ಟಾಪ್ ನ, ಅದ್ರ ಜೊತೆಗೆ ಕಾಟನ್ ಸ್ಕರ್ಟ್ ಕೆಳಗಡೆ ಬಾಟಮ್ ಲಂಗಾನು ಅದೇ ತರದ ಹಾಕೊಂತಾರೆ ಕಾಟನ್. ನೆಕ್ಸ್ಟ್ ಟಿ ಶರ್ಟ್, ಮೆನ್ ಅಂಡ್ ವುಮೆನ್ ಬೋತ್ ಆರ್ ಗರ್ಲ್ಸ್ ಅಂಡ್ ಬಾಯ್ಸ್ ಟಿ ಶರ್ಟ್, ಇಬ್ರು ಸಹ ಗರ್ಲ್ಸ್ ಬಾಯ್ಸ್ ನಾವು ಕಾಟನ್ ಟಿ ಶರ್ಟ್ ಹಾಕೊಳ್ತೀವಲ್ವ, ಗಾಳಿ ಆಡ್ಬೇಕು, ಸ್ವೆಟ್ ಎಲ್ಲ ಅಬ್ಸರ್ವ್ ಆಗ್ಬೇಕು, ಬಾಡಿ ಕೂಲ್ ಆಗಿರ್ಬೇಕು ನಮ್ದು ಅಂತ, ಸೆಕೆ ಆಗ್ಬಾರ್ದು ಅಂತ. ಮತ್ತೇನ್ ಹಾಕೊಳ್ತೀವಿ, ಶಾರ್ಟ್ಸ್ ಚಡ್ಡಿಗಳನ್ನ ಹಾಕೊಳ್ತೀವಲ್ವಾ, ಸಮ್ಮರ್ ಅಲ್ಲಿ ತುಂಬಾ ಹಾಟ್ ಆಗಿರುತ್ತೆ, ಹಾಟ್ ವಿಂಡ್ಸ್ ಇರುತ್ತೆ ಅಂತ, ಹೌದಾ ಇಲ್ವಾ. ದೀಸ್ ಆರ್ ಆಲ್ ದ ಸಮ್ಮರ್ ಸೀಸನ್ ವಿ ಕ್ಯಾನ್ ವೇರ್ ಟು ದ ಕ್ಲಾತ್, ಈ ಸಮ್ಮರ್ ಸೀಸನ್ ಈ ತರದೆಲ್ಲ ಬಟ್ಟೆ ನಾವು ಹಾಕೊಳ್ತೀವಿ ಹೌದಲ್ವಾ ಅಲ್ವಾ. ಸಮ್ಮರ್ ಸೀಸನ್ ಇಸ್ ಎ ವೆರಿ ಹಾಟ್, ಸಮ್ಮರ್ ಸೀಸನ್ ಇಸ್ ವೆರಿ ಹಾಟ್, ದಟ್ಸ್ ವೈ ವಿ ವೇರ್ ದ ಕಾಟನ್ ಕ್ಲಾತ್, ಅದಕ್ಕೋಸ್ಕರ ನಾವು ಕಾಟನ್ ಬಟ್ಟೆಗಳನ್ನ ಹಾಕೊಳ್ತೀವಿ. ದ ಕಾಟನ್ ಕ್ಲಾತ್ ಆರ್ ವೆರಿ ಲೈಟ್, ತುಂಬಾ ಅಪೂರ್ವವಾಗಿರ್ತವೆ, ಅಂಡ್ ದೇ ಕೀಪ್ ಅಸ್ ಕೂಲ್, ನಮ್ಗೆ ಯಾವಾಗಲೂ ತಣ್ಣಗಿರೋ ರೀತಿ ನೋಡ್ಕೊಳ್ತವೆ. ಕಾಟನ್ ಕ್ಲಾತ್ ಬೆಸ್ಟ್ ಫಾರ್ ದ ಸಮ್ಮರ್ ಸೀಸನ್, ಈ ಕಾಟನ್ ಕ್ಲಾತ್ ನಮ್ಗೆ ಸಮ್ಮರ್ ಸೀಸನ್ ಗೆ ತುಂಬಾ ಬೆಸ್ಟ್ ಆಗಿದಾವೆ, ಜೊತೆಗೆ ಇಟ್ಸ್ ಅಬ್ಸರ್ವ್ ಟು ದ ಸ್ವೆಟ್ ಅಂಡ್ ಇಟ್ಸ್ ಲೆಟಿಂಗ್ ಟು ದ ಏರ್, ಇದು ನಮ್ ಬೆವರನ್ನ ಹೀರ್ಕೊಳ್ಳುತ್ತೆ, ಹಾಗೆ ದೇಹ ಎಲ್ಲ ಗಾಳಿ ಆಡಕ್ಕೆ ಅನುಕೂಲ ಮಾಡ್ಕೊಡುತ್ತೆ. ಅದ್ರದ್ ಯಾವ್ಯಾವ ಕಾಟನ್ ಕ್ಲಾತ್ ಅಂದ್ರೆ ಕಾಟನ್ ಶರ್ಟ್, ಕಾಟನ್ ಪ್ಯಾಂಟ್ಸ್, ಕಾಟನ್ ಟಾಪ್ಸ್, ಕಾಟನ್ ಸ್ಕರ್ಟ್ಸ್ ಅಂಡ್ ಕಾಟನ್ ಶಾರ್ಟ್ಸ್ ಕಾಣಿಸ್ತೀಯಾ, ದೀಸ್ ಆರ್ ಆಲ್ ಟು ದ ಕಾಟನ್ ಡ್ರೆಸ್ಸರ್ ವಿ ಕ್ಯಾನ್ ವೇರ್ ಟು ದ ಸಮ್ಮರ್ ಸೀಸನ್, ದೀಸ್ ಆರ್ ಆಲ್ ಕಾಟನ್ ಕ್ಲಾತ್ ವಿ ಕ್ಯಾನ್ ವೇರ್ ಟು ದ ಸಮ್ಮರ್ ಸೀಸನ್, ಕಾಟನ್ ಶರ್ಟ್, ಕಾಟನ್ ಟಾಪ್ಸ್, ಕಾಟನ್ ಸ್ಕರ್ಟ್ಸ್, ಕಾಟನ್ ಟಿ ಶರ್ಟ್ಸ್, ಕಾಟನ್ ಶಾರ್ಟ್ಸ್, ದೀಸ್ ಆರ್ ಆಲ್ ಕಾಟನ್ ಡ್ರೆಸ್ಸರ್ಸ್, ಇವನ್ನೆಲ್ಲ ಕಾಟನ್ ಬಟ್ಟೆಗಳು ಅಂತ ಕರಿತೀವಲ್ವಾ. ಹಾಗಾದ್ರೆ ಅನದರ್ ಒಂದು ಕ್ವಶನ್ ರೈಸ್ ಇನ್ ಯುವರ್ ಮೈಂಡ್, ನಿಮ್ಮ ಮೈಂಡ್ ಏನೋ ಕ್ವಶನ್ ಬರುತ್ತಲ್ವಾ, ಹಾಗಾದ್ರೆ ಕಾಟನ್ ಎಲ್ಲಿಂದ ಬರುತ್ತೆ ಸರ್ ಅಲ್ವಾ, ವೇರ್ ಕುಡ್ ಬಿ ಗೆಟ್ ಟು ದ ಕಾಟನ್, ನಮ್ಗೆ ಎಲ್ಲಿ ಕಾಟನ್ ಬರುತ್ತೆ ಸರ್, ಕಾಟನ್ ಕಮ್ ಫ್ರಮ್ ಕಾಟನ್ ಪ್ಲಾಂಟ್, ನಮ್ಗೆ ಎಲ್ಲಿಂದ ಬರುತ್ತಪ್ಪ ಅಂದ್ರೆ ಕಾಟನ್ ಕಾಟನ್ ಪ್ಲಾಂಟ್ ಇಂದ ಬರುತ್ತೆ, ಸೀದಾ ಕಾಟನ್ ಪ್ಲಾಂಟ್ ನೋಡಿದಿರೋ ಎಲ್ಲ ಕಾಣಿಸ್ತಾ ಇದೆಯಾ, ಇಟ್ ಈಸ್ ಎ ಕಾಟನ್ ಪ್ಲಾಂಟ್, ಇದು ಹತ್ತಿಯ ಗಿಡ, ಇದರಿಂದ ನಮಗೆ ಕಾಟನ್ ಬರುತ್ತೆ. ಹಂಗಾದ್ರೆ ಹತ್ತಿನ ಹಾಕೊಂಡ್ಬಿಡ್ಬೋದು ಅಲ್ವಾ ಸರ್ ನಮ್ಮ ಮೇಲೆ, ನೋ ಇಟ್ ಇಸ್ ನಾಟ್ ಪಾಸಿಬಲ್, ಅದು ಹಾಕೊಳಕ್ಕಾಗಲ್ಲ. ದಿಸ್ ಕಾಟನ್ ಪ್ಲಾಂಟ್ ಕನ್ವರ್ಟ್ ಆಸ್ ಎ ಥ್ರೆಡ್, ಈ ಕಾಟನ್ ಪ್ಲಾಂಟ್ ನಾವು ಥ್ರೆಡ್ ಆಗಿ ಕನ್ವರ್ಟ್ ಮಾಡ್ತೀವಿ ಯಾವ ತರ, ಲುಕ್ ಅಟ್ ಫೋಟೋ ಆರ್ ಪಿಕ್ಚರ್, ಪಿಕ್ಚರ್ ಕಾಣಿಸ್ತಿದ್ಯಾ, ಇದೆಲ್ಲ ಥ್ರೆಡ್, ಈ ಕಾಟನ್ ನ ಥ್ರೆಡ್ ಆಗಿ ಕನ್ವರ್ಟ್ ಮಾಡಿ, ಕನ್ವರ್ಟ್ ಮಾಡಿದ ಮೇಲೆ ಏನ್ ಮಾಡ್ತಿದೀವಿ, ವಿ ಪ್ರಿಪೇರ್ ಎ ಶರ್ಟ್ ಕಾಣಿಸ್ತಿದ್ಯಾ, ಈ ತರ ಶರ್ಟ್ ಆಗಿ ಪ್ರಿಪೇರ್ ಮಾಡ್ತಾ ಇ ಫಸ್ಟ್ ನಮಗೆ ಕಾಟನ್ ಕಾಟನ್ ಪ್ಲಾಂಟ್ ಇಂದ ಸಿಗುತ್ತೆ, ಅರಿಶಿನ ಪ್ಲಾಂಟ್
वाला कारण कौन से क्या, इफ यू आल्सो ग्रोइंग द कॉटन इन योर एरिया और इन योर एग्रीकल्चरल फील्ड ನೀವು ಸಹ ಹತ್ತಿ ಬೆಳಿತೀರಲ್ಲ, ಹತ್ತಿ ಬೆಳೆದ ಏನಂತ ಯೂಸ್ ಮಾಡ್ತೀವಪ್ಪ ಅಂದ್ರೆ ನಾವು ಕಾಟನ್ ಡ್ರೆಸ್ಸಸ್ ಗಳನ್ನ ಮಾಡೋಕೆ ಯೂಸ್ ಮಾಡ್ತೀವಿ. ಅದನ್ನ ಡೈರೆಕ್ಟ್ ಆಗಿ ಡ್ರೆಸ್ ಮಾಡಕ್ ಆಗಲ್ಲ, ಕನ್ವರ್ಟ್ ಆಸ್ ಎ ಥ್ರೆಡ್, ಅದನ್ನ ದಾರವಾಗಿ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟ್ ದ ಥ್ರೆಡ್ ಕನ್ವರ್ಟ್ ಆಸ್ ಎ ಡ್ರೆಸ್, ಆ ಥ್ರೆಡ್ ನ ಆಮೇಲೆ ಡ್ರೆಸ್ ಆಗಿ ಕನ್ವರ್ಟ್ ಮಾಡ್ತಾ ಇದೀವಿ. ಗೊತ್ತಾಗ್ತಿದೆಯಲ್ಲ, ಕಾಟನ್ ಕಮ್ ಫ್ರಮ್ ಎ ಕಾಟನ್ ಪ್ಲಾಂಟ್. ಕಾಟನ್ ನಿಮ್ಗೆ ಎಲ್ಲಿಂದ ಬರುತ್ತಪ್ಪ ಅಂದ್ರೆ ಕಾಟನ್ ಪ್ಲಾಂಟ್ ಇಂದ ಬರುತ್ತೆ. ಕಾಟನ್ ಪ್ಲಾಂಟ್ ನ ಥ್ರೆಡ್ ದಾರವಾಗಿ ಕನ್ವರ್ಟ್ ಮಾಡ್ಕೊಂತೀವಿ, ದಾರವನ್ನ ಬಟ್ಟೆಯಾಗಿ ಕನ್ವರ್ಟ್ ಮಾಡ್ಕೊಳ್ತೀವಿ ಅಲ್ವಾ. ಎಲ್ಲ ಬಿಚ್ಚಿದ್ರೆ ಎಳೆ ಎಳೆ ಆಗಿರುತ್ತಲ್ವಾ ನಮ್ಮ ಬಟ್ಟೆ, ದಟ್ಸ್ ವೈ ಇಟ್ಸ್ ಕಾಲ್ಡ್ ಎ ಕಾಟನ್ ಥ್ರೆಡ್, ಅದೇನೆ ಕಾಟನ್ ಥ್ರೆಡ್ ಅಂತ ಕರೀತಾ ಇರೋದು. ಅದು ಕ್ಲಿಯರ್, ಕಾಟನ್ ಕಮ್ ಫ್ರಮ್ ಎ ಕಾಟನ್ ಪ್ಲಾಂಟ್. ಕಾಟನ್ ಪ್ಲಾಂಟ್, ಅದು ಸೀನ್ ಎ ಪ್ಲಾಂಟ್, ಮೀನ್ಸ್ ಪ್ಲಾಂಟ್ ಕಾಣಿಸ್ತಾ ಇದೆಯಾ, ದಿಸ್ ಪ್ಲಾಂಟ್ ಕಾಟನ್ ಕನ್ವರ್ಟ್ ಆಸ್ ಎ ಥ್ರೆಡ್. ಈ ಕಾಟನ್ ನ ನಾವು ಥ್ರೆಡ್ ಆಗಿ ಕನ್ವರ್ಟ್ ಮಾಡ್ತಾ ಇದೀವಿ. ಅಂಡ್ ದೆನ್ ಥ್ರೆಡ್ ಕನ್ವರ್ಟ್ ಆಸ್ ಎ ಡ್ರೆಸ್, ಈ ಕಾಟನ್ ನ ಥ್ರೆಡ್ ನ ನಾವು ಡ್ರೆಸ್ ಆಗಿ ಕನ್ವರ್ಟ್ ಮಾಡ್ತಾ ಇದೀವಿ, ನಾವು ಅದಕ್ಕೆ ಹಾಕೊಳ್ಳೋದು. ಓಕೆ, ಅದು ಕ್ಲಿಯರ್, ನಿಮ್ಗೆ ಗೊತ್ತಾಗ್ತಿದೆಯಲ್ವಾ ಎಲ್ಲಿಂದ ಮತ್ತೆ ಏನ್ ಬಂತು ಅಂತ. ಟುಡೇ ಇನ್ ದಿಸ್ ಕ್ಲಾಸ್ ವಿ ಕ್ಯಾನ್ ಲರ್ನ್ ಅಬೌಟ್ ದ ವಾಟ್ ಈಸ್ ದ ಕ್ಲಾತ್ ಅಂದ್ರೆ ಏನು. The cloth is our basic need, like a food and water. And food and water tara cloth essential anta telidhi. And cloth we can use for the cover of our body. It's protect to the wind, hot, dirt, and it give a smart look and attractive body posture. Nam noda sundarava kanate, noda aakarshaneva kanate madute alva. And seasons, next one is season, the different seasons. It is summer season, beske kala, then rainy season, male kala, third one, winter season, chali kala. More seasons kala nodidalva. These three seasons also we can wear to the different kinds of cloth. Ee more season ku bere bere tar cloth na use martivi anta helthi alva. According to the season we can wear to the cloth. Ee season ige anugunavagi nam battegalanna hakoltivi. In the all the season we can't wear same kind of cloth. Ella season allo one kind of cloth na use madala alva. And as same the first season is summer season. Adare first one summer season we can wear to the cotton cloth. This summer season le iru cotton cloth na wear martivi, yake it's light and keep us cool. Idu aguruvagide namme gaalina olagade aadutte. And it's absorb to the sweat. ಈ ನಮ್ ದೇಹದಲ್ಲಿ ಬರುವಂತ ದೇವರನ್ನೆಲ್ಲ ಏರ್ಕೊಳ್ಳುತ್ತೆ. ಅಂಡ್ ಲೈಟ್ಸ್ ಇನ್ ದ ಏರ್ ಒಳಗಡೆ ಗಾಳಿ ಆಡಕ್ಕೆ ಅವಕಾಶ ಮಾಡ್ಕೊಡುತ್ತೆ. ದಟ್ಸ್ ವೈ ವಿ ವೇರ್ ದ ಕಾಟನ್ ಕ್ಲಾತ್, ಅದಕ್ಕೋಸ್ಕರ ನಾವು ಕಾಟನ್ ಕ್ಲಾತ್ ನ ಹಾಕೊಳ್ತೀವಿ ಅಲ್ವಾ. ನೆಕ್ಸ್ಟ್ ಕಾಟನ್ ಕಮ್ ಫ್ರಮ್ ಎ ಕಾಟನ್ ಪ್ಲಾಂಟ್, ಈ ಕಾಟನ್ ಎಲ್ಲಿಂದ ಬರುತ್ತಪ್ಪ ಅಂದ್ರೆ ಕಾಟನ್ ಪ್ಲಾಂಟ್ ಇಂದ ಬರುತ್ತೆ. ದಟ್ ಈ ಕಾಟನ್ ಪ್ಲಾಂಟ್ ಕಾಟನ್ ವಿ ಕ್ಯಾನ್ ಕನ್ವರ್ಟ್ ಆಸ್ ಎ ಥ್ರೆಡ್, ಥ್ರೆಡ್ ಕನ್ವರ್ಟ್ ಆಸ್ ಎ ಡ್ರೆಸ್ಸರ್, ಆ ಥ್ರೆಡ್ ನ ಡ್ರೆಸ್ಸರ್ಸ್ ಕನ್ವರ್ಟ್ ಮಾಡ್ತೀವಿ. ಅಂಡ್ ವಿ ಶುಡ್ ವೇರ್ ಟು ದ ಕಾಟನ್ ಕ್ಲಾತ್, ಈ ತರ ಹೋಗಿ ನಾವು ಕಾಟನ್ ಕ್ಲಾತ್ ನ ವೇರ್ ಮಾಡ್ತೀವಿ ಅಲ್ವಾ. ಓಕೆ, ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಲಾಸ್ಟ್ ಅಲ್ಲಿ ಏನಪ್ಪ ಅಂದ್ರೆ ಟುಡೇಸ್ ಹೋಮ್ವರ್ಕ್. ನಿಮ್ದು ಏನಿದೆ ಇವತ್ತು ಹೋಮ್ವರ್ಕ್ ಅಪ್ಪ ಅಂದ್ರೆ, ಲುಕ್ ಅಟ್ ದಿ ನಿಮ್ಮ ಪೇಜ್ ನಂಬರ್ 97 ಓಪನ್ ಮಾಡಿದ್ರೆ ಫಸ್ಟ್ ಮೇನ್ ಅಲ್ಲಿ ಫಿಲ್ಲಿಂಗ್ ದ ಬ್ಲಾಂಕ್ಸ್ ವಿತ್ ಕರೆಕ್ಟ್ ವರ್ಡ್ಸ್, ಫಿಲ್ ಇನ್ ದ ಬ್ಲಾಂಕ್ಸ್ with correct words. Adalli first question, all of us need cloths to cover or feel our body. Adalli yavaga sariyaga baridu. Second one, cloths protect us from dash heat or animals. Namage heat ana athwa animals inda protection kodutha anta helbodu. Third one, cotton cloths keep us dash cool or warm, cool or warm. These three questions in your today HW. Jothege your page number 95 alli activity idella, first activity alli questions ide. First question, which clothes do you want at night before you go to bed? Part A in the box. Ee part A alli put a correct in a box. ಬಟ್ಟೆ ಕರೆಕ್ಟ್ ಇನ್ ಬಾಕ್ಸ್, ಅದರಲ್ಲಿ ನೀವು ನೈಟ್ ಮಲ್ಗೋಕೆ ಹೋಗಕ್ಕಿಂತ ಮುಂಚೆ ಯಾವ ಬಟ್ಟೆ ಹಾಕೊಳ್ತೀರ ಅದನ್ನ ಟಿಕ್ ಮಾಡಿ.
ಯು ಸೆಂಡ್ ಒಂದು ಫೋಟೋ ಕಾಪಿ ಟು ಮೀ, ಅದು ಒಂದು ಫೋಟೋ ಕಾಪಿ ತಂದು ನನಗೆ ಹಾಕ್ಬೇಕು ವಾಟ್ಸಪ್ ನಂಬರ್ಗೆ. ಓಕೆನಾ? ಓಕೆ, ಬಾಯ್, ಹ್ಯಾವ್ ಎ ನೈಸ್ ಡೇ, ಸ್ಟೇ ಹೋಮ್, ಸ್ಟೇ ಸೇಫ್.